ಈ ಮುಂದಿನ ಮೊದಲಿದ್ದಂಥ ಎಮ್ ಎಲ್ ಎ ಮಾಡಿ ಒಂದು ಮಿಸ್ಟೇಕ್ ಮಾಡಕ್ಕೆ ನಾನು ರೆಡಿ ಇಲ್ಲ. ದಯವಿಟ್ಟು 99% ಯಾವುದೇ ಕೇಸ್ ನಿಮ್ಮ ಗಮನಕ್ಕೆ ಬಂದು ಅದೇನಾಗುತ್ತೆ ಸಿಲಿ ಸಿಲಿ ರೀಸನ್ ಸ್ಟೇಷನ್ ಬಂದಿರ್ತಾರೆ. 99% ಮಾತುಕತೆ ಮಾಡಿ ರಾಜಿ ಮಾಡ್ಕೊಳ್ಸೋ ಪ್ರಯತ್ನ ಪಡಿ ಸರ್. ಇಫ್ ಇಟ್ ಈಸ್ ಇನ್ಎವಿಟೇಬಲ್ ಅಂದ್ರೆ ಮಾತ್ರ ಅವ್ರನ್ನ ಎಫ್ಐಆರ್ ರಿಜಿಸ್ಟರ್ ಮಾಡಿ. ಯಾಕೆ ಅಂದ್ರೆ ಯಾರು ನಮ್ಮ ನಾಯಕರ ಕಿತ್ತಾಟಕ್ಕೆ ನಮ್ಮ ಫಾಲೋವರ್ಸ್ ರೆಡಿ ಆಗ್ಬಾರ ಸರ್. ನೀವು ನನ್ನ ಮಾತು ಕೇಳ್ಬಿಡಿ, ಬೇರೆಯವ್ರ ಮಾತು ಕೇಳ್ಬಿಡಿ, ಕಾನೂನು ಮಾತು ಕೇಳಿ. ನಾನು ನಿಮ್ಮೆಲ್ಲ ಪ್ರೆಷರ್ ಆಗ್ತಿಲ್ಲ ದಯವಿಟ್ಟು. ಯಾಕೆ ಅಂದ್ರೆ ಕಾಮನ್ ಮ್ಯಾನ್ ಸ್ಟ್ರಗಲ್ ಆಗ್ಬಾರ್ದು ಸರ್. ಯಾಕೆಂದ್ರೆ ಹಿಂದಿನ ಬಾರಿ ಶಾಸಕರ ಮಾತು ಕೇಳ್ಕೊಂಡು ನನ್ನ ಮೇಲೆ ನಿಮ್ಮ ಇಲಾಖೆ 20 ಕೇಸ್ ಹಾಕಿದ್ರು. ಆದ್ರೆ ನಾನು ಯಾರ ಪರವಾಗಿ ಹೋಗಿದ್ನೋ ಅವರು ಒಂದಾದ್ರು ನಾನು ಮಾತ್ರ ಅಡ್ಮಿಟ್ ಜೈಲಲ್ಲ ಕೂತ್ಕೊಂಡೆ. ವಾಟ್ ಐ ಡಿಡ್ ಮಿಸ್ಟೇಕ್. ಸೊ ಈ ತರ ಇರುತ್ತೆ ಸಿಚುವೇಶನ್. ಸೊ ಸುಧಾಕರ್ ಅವರು ಫಾಲೋವರ್ಸ್ ಆಗ್ಲಿ, ಬಚ್ಚೇಗೌಡರು ಫಾಲೋವರ್ಸ್ ಆಗ್ಲಿ, ಪ್ರದೀಪ್ ಮಿಶ್ರ ಅವರು ಫಾಲೋವರ್ಸ್ ಆಗ್ಲಿ, ಇವರೆಲ್ಲರೂ ನಿಮ್ಗೆ ಒಂದೆ. ಯಾರು ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ. ಮತ್ತೆ ಯಾರು ನಮ್ಮ ಲೋಕಲ್ ಲೀಡರ್ಸ್ ಬಂದು ಅವನ ಮೇಲೆ ಎಫ್ಐಆರ್ ಮಾಡೋದ್ರೆ ನೀವು ಯಾರು ಮತ್ತೆ ಕೇಳಬೇಡಿ. ಮೈ ವರ್ಡ್ ಇಸ್ ಇನಫ್, ಮೈ ವರ್ಡ್ ಇಸ್ ದಿಸ್. ನೀವು 99% ಯಾರ ಮೇಲೂ ಟ್ರೈ ಮಾಡಿ. ಯಾಕೆಂದ್ರೆ ಸಫರ್ ಆಗ್ತಾರೆ ಸರ್. ಪಾಪ ಹೆಂಡತಿ ಮಕ್ಕಳನ್ನ ಬಿಟ್ಟು ಅಲ್ವೋ ಗಣಕೂರಲ್ಲೋ ಕೂತ್ಕೊಂಡ್ರೆ ಈ ರಾಜಕೀಯ ಕೂತ್ಕೊಂಡ್ರೆ ಬಹಳ ಸಫರ್ ಆಗ್ತಾರೆ ಸರ್. ಮತ್ತೆ ಅವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗೋಗ್ತಾರೆ ಸರ್. ಇಲಾಖೆ ಅವ್ರು ತಪ್ಪು ಮಾಡಿ ಒಂದೇ ಒಂದಿನ ನಾನು ಗಣಕೂರಲ್ಲಿ ಕೂಸಿದ್ದೀವಿ ಅಂತ ನಾನು ಎಮ್ಎಲ್ಎ ಆದೆ. ನಾನು ಅವ್ರು ಕೂರಿಸಿಲ್ಲ ಅಂದ್ರೆ ನನಗೆ ಕ್ಲಚ್ಚರೇ ಆಗ್ತಿದೆ. ಆದ್ರೆ ನಾನೇನೋ ಪಾಸಿಟಿವ್ ಆಗಿ ತಗೊಂಡು ಎಮ್ಎಲ್ಎ ಆದೆ. ತುಂಬಾ ಜನ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹಾಕ್ಬಿಡ್ತಾರೆ. ಸೊ ಯಾರು ಟಾರ್ಗೆಟ್ ಮಾಡಿ ಸರ್ ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಕೌನ್ಸಿಲ್ ಕೇಳ್ತಾ ಇದ್ರಿ. ಪಾಪ ಕಾರ್ಯಕರ್ತರು ಇದಾಗುತ್ತ ಅವರು ಲೋಕಲ್ ವೆಂಜೆನ್ಸ್ ಏನೇನಿರುತ್ತೋ ಅದನ್ನೆಲ್ಲ ತಂದು ಇದು ಮಾಡ್ತಾರೆ. ಅದೊಂದು ಅವ್ರ ಪಾಡು ಬದುಕೊಳ್ಳಿ ಸರ್. ಇದೊಂದು ಫಾಲೋ ಮಾಡಿ, 99% ಸಾಲ್ವ್ ಮಾಡಿ, ಇನ್ವಿಟೇಬಲ್ ಅಂದ್ರೆ ಎಫ್ಐಆರ್ ಮಾಡಿ, ಕನ್ವೆ ಮಾಡಿ. ಯಾಕೆಂದ್ರೆ ಈ 5 ವರ್ಷ ನಾನಿರ್ತೀನಿ. ಈ ಅಧಿಕಾರ ಬಚ್ಚೇಗೌಡರು ಶಾಶ್ವತ ಅಲ್ಲ, ಸುಧಾಕರ್ಗೂ ಶಾಶ್ವತ ಅಲ್ಲ, ಪ್ರದೀಪ್ಗೂ ಶಾಶ್ವತ ಅಲ್ಲ. ನನ್ನ ಮೀಸೋಗ್ ಬರೋದು 5 ವರ್ಷಕ್ಕೆ, ನಥಿಂಗ್ ಇಸ್ ಪರ್ಮನೆಂಟ್. ಬಟ್ ನಾವು ಮಾಡಿರೋ ಕೆಲಸಗಳು ನಮ್ಮನ್ನು ಕಾಪಾಡಿಸ್ತಾ ಇದ್ದಾರೆ. ದಯವಿಟ್ಟು ರಿವೆಂಜ್ ಪಾಲಿಟಿಕ್ಸ್ ಬೇಡ. ನಾನು ಇಲ್ಲೊಂದು ಇನ್ನೊಂದು ಹೇಳಲ್ಲ, ಯಾರೊಂದು ಸಮಾಧಾನ ಮಾಡಿ ಕಳಿಸಿ ಸರ್. ಯಾಕೆಂದ್ರೆ ಅನುಕೂಲ ಜೈ ಎಕ್ಸ್ಪೀರಿಯನ್ಸ್ ಬಹಳ ಕಠೋರವಾಗಿರುತ್ತೆ. ಹ್ಯಾವ್ ಸೀನ್ ದಟ್. ಅದಾಗಬಾರ್ದು ಸರ್. ಓಕೆ, ಥ್ಯಾಂಕ್ ಯು.